ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂದರೆ ಬಾಬಾ ಗುರ್ಚಂದ್ ಸಿಂಗ್ ವಿದ್ಯಾರ್ಥಿ ವೇತನ ಯೋಜನೆ 2024-25. ಈ ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಅಮೌಂಟ್ ಬರುತ್ತೆ, ಯಾರೆಲ್ಲ ಇದಕ್ಕೆಲ್ಲ ಅಪ್ಲೈ ಮಾಡಬಹುದು ಮತ್ತು ಅಪ್ಲೈ ಮಾಡುವ ಕಂಪ್ಲೀಟ್ ಪ್ರೊಸೀಜರ್, ಸ್ಕಾಲರ್ಶಿಪ್ ಫಾರ್ಮ್ ಯಾವ ಥರ ಡೌನ್ಲೋಡ್ ಮಾಡಬೇಕು ಮತ್ತು ಯಾವ ಥರ ಸ್ಕಾಲರ್ಶಿಪ್ ಫಾರ್ಮ್ ಸಬ್ಮಿಟ್ ಮಾಡಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್, ಡಿಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಡಿಯರ್ ಫ್ರೆಂಡ್ಸ್, ನೀವು ಈ ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಕಂಪ್ಲೀಟ್ ಪ್ರೊಸೀಜರ್ ಗೊತ್ತಾಗುತ್ತೆ. ಬನ್ನಿ, ಬಾಬಾ ಗುರ್ಚಂದ್ ಸಿಂಗ್ ವಿದ್ಯಾರ್ಥಿ ವೇತನ ಯೋಜನೆ 2024-25, ಬಾಬಾ ಗುರ್ಚಂದ್ ಸಿಂಗ್ ವಿದ್ಯಾರ್ಥಿ ಯೋಜನೆ, ಇದರಲ್ಲಿ ಎಷ್ಟು ಅಮೌಂಟ್ ಸ್ಕಾಲರ್ಶಿಪ್ ಬರುತ್ತೆ ಅಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್, ಇದರಲ್ಲಿ ಲಾಸ್ಟ್ ಡೇಟ್, ಭಾಳಷ್ಟು ಜನ ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ಕೇಳ್ತಾ ಇರ್ತೀರಿ. ಲಾಸ್ಟ್ ಡೇಟ್ ಬಂದುಬಿಟ್ಟು 30 ನವಂಬರ್ 2024 ಇದೆ. ಇದು ಯಾರೆಲ್ಲ ಅಪ್ಲೈ ಮಾಡಬಹುದು, ಇದನ್ನೆಲ್ಲ ಯಾರು ಅಪ್ಲೈ ಮಾಡ್ಬೋದು ಅಂದರೆ ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸ್, ಡಿಪ್ಲೊಮಾ ಮತ್ತು ಈ ಕೆಳಗಿನ ಕೋರ್ಸ್ಗಳು BA, BCOM, BPharma, DPharma, BEd, BSc, BBA, BCA, MCOM, MSc, MA, MCA, ಇವರೆಲ್ಲರೂ ಇದನ್ನು ಅಪ್ಲೈ ಮಾಡಬಹುದು. ಇದಕ್ಕೆ ಕಾಣಿಸ್ತಾ ಇರೋ ಎಲ್ಲ ಕೋರ್ಸ್ಗಳು ಓದ್ತಾ ಇರುವ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು. ಆದರೆ ಇದಕ್ಕೆ ಬೇಕಾಗಿರೋ ಕ್ರೈಟೀರಿಯಾ ಅಂದರೆ ಮಾನದಂಡ ಏನಂದರೆ 10ನೇ ಮತ್ತು 12ನೇ ಕ್ಲಾಸಲ್ಲಿ 60% ತೆಗೆದಿರಲೇಬೇಕು. ಅಂದರೆ ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸ್ SSLCಯಲ್ಲಿ ಮಿನಿಮಮ್ 60% ತೊಗೊಂಡಿರಬೇಕು. ಅದೇ ರೀತಿ ಡಿಗ್ರಿ ಓದ್ತಾ ಇರುವ ಸ್ಟೂಡೆಂಟ್ಸ್ PUCಯಲ್ಲಿ 60% ಮಾಡಿರಲೇಬೇಕು ಮತ್ತು ಫ್ಯಾಮಿಲಿ ಇನ್ಕಮ್ 350,000ಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟ್, ಇದರಲ್ಲಿ ಯಾರಿಗೆ ಅಪ್ಲೈ ಆಗಂಗಿಲ್ಲ, ಯಾರಿಗೆ ಅಪ್ಲೈ ಆಗಂಗಿಲ್ಲ ಅಂದರೆ ಯಾರು ಮ್ಯಾನೇಜ್ಮೆಂಟ್ ಕೋಟಾಲಿಂದ ಅಡ್ಮಿಷನ್ ತೊಗೊಂಡಿರ್ತೀರಿ ಮತ್ತು ಪ್ರೀವಿಯಸ್ ಸೆಮಿಸ್ಟರಲ್ಲಿ ಬ್ಯಾಕ್ಲಾಗ್ ಇರುತ್ತೆ, ಅವರಿಗೆಲ್ಲ ಇದು ಅಪ್ಲೈ ಆಗುವುದಿಲ್ಲ. ಈಗ ಇದರಲ್ಲಿ ಯಾವ ಥರ ಅಪ್ಲೈ ಮಾಡೋದೆಲ್ಲ ನಾನು ಪ್ರೊಸೀಜರ್ ಹೇಳ್ತೀನಿ. ಇದರಲ್ಲಿ ಈ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ಇವರು ಅಮೌಂಟ್ ಕೊಡ್ತಾ ಇರೋದು 50,000 ಪರ್ ಇಯರ್, ವರ್ಷಕ್ಕೆ 50,000 ರೂಪಾಯಿ ಇವರು ಕೊಡ್ತಾ ಇದ್ದಾರೆ. ಇದನ್ನು ಸೆಲೆಕ್ಟ್ ಆದರೆ ಇದು ಸೆಲೆಕ್ಟ್ ಮಾಡಲಿಕ್ಕೆ ಪ್ರೊಸೀಜರ್ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಏನಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು 10th 12th ಮಾರ್ಕ್ಸ್ ಕಾರ್ಡ್, ಆಮೇಲೆ ಈಗ ಪೇರೆಂಟ್ಸ್ ಟ್ಯಾಕ್ಸ್ ಪೇ ಇದ್ದರೆ, ಟ್ಯಾಕ್ಸ್ ಪೇ ಮಾಡ್ತಿದ್ರೆ ITR ಫಾರ್ಮ್ ಬೇಕಾಗುತ್ತೆ ಮತ್ತು ಒಂದು ಅಫಿಡೇಟ್ ಕೂಡ ಮಾಡಬೇಕಾಗತ್ತೆ. ಅರ್ಜುನ್ ನಮೂನೆ ಈ ಭಾಗ 3ರಲ್ಲಿ ಫಾರ್ಮ್ದಲ್ಲಿ ಇದೆ, ಅದನ್ನು ತೋರಿಸ್ತೀನಿ ಏನೇನೆಲ್ಲ ಫಿಲ್ ಮಾಡಬೇಕಂತ. ಮತ್ತು ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು ಮತ್ತು ಫೀ ರೆಸಿಟು ಕೂಡ ಬೇಕು, ಬ್ಯಾಂಕ್ ಪಾಸ್ಬುಕ್ ಮತ್ತು ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ಬೇಕಾಗುತ್ತೆ. ಬೇಕಾಗಿದ್ದ ನಂತರ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಬಾಬಾ ಗುರುಚಂದ್ ಸಿಂಗ್ ಸ್ಕಾಲರ್ಶಿಪ್, ಇದರಲ್ಲಿ ನೀವು ಬಡ್ಡಿ ಫಾರ್ ಸ್ಟಡಿ ಆ್ಯಪಿಗೂ ಕೂಡ ಹೋಗ್ಬೋದು, ಆರ್ ನಾನು ಈ ಲಿಂಕು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈ ಲಿಂಕಲ್ಲಿ ಇಲ್ಲೇನಿದೆ ಅಂದರೆ ಈಗ 30 ನವಂಬರ್ ಲಾಸ್ಟ್ ಡೇಟ್ ಇದೆ. ಈ ಲಿಂಕಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಪ್ರಮುಖ ದಾಖಲೆಗಳು, ಅವ್ರ ಪ್ರಮುಖ ಲಿಂಕ್ಗಳು ಅಂತ 3 ಇದೆ, 1, 2, 3. ಇದರಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಅರ್ಜಿ ನಮೂನೆ ಬಗ್ಗೆ ತಿಳಿಸ್ತೀನಿ, ಅರ್ಜಿ ನಮೂನೆಯಲ್ಲಿ ಏನೇನಿದೆ ಅಂತ. ಈಗ ವಿದ್ಯಾರ್ಥಿನಿ ವೇತನ ವಿವರ ದಾಖಲೆ, ಅದು ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ. ಅರ್ಜಿ ನಮೂನೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿ, ದಿಸ್ ಈಸ್ ಅಪ್ಲಿಕೇಶನ್ ಫಾರ್ಮ್. ಇಲ್ಲಿ ನಾವು ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಡರ್ ಬಾಬಾ ಗುರುಚಂದ್ ಸಿಂಗ್ ಸ್ಕಾಲರ್ಶಿಪ್ ಸ್ಕೀಮ್ 2024-25 ಟು ಬಿ ಫಿಲ್ಡ್ ಇನ್ ಬ್ಲಾಕ್ ಲೆಟರ್ಸ್. ಇದನ್ನೆಲ್ಲ ಬ್ಲಾಕ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ತುಂಬಬೇಕು. ಇಲ್ಲೆಲ್ಲ ಕಾಣಿಸ್ತಾ ಇರುವ ಮಾಹಿತಿ ನೀವೆಲ್ಲ ಇದನ್ನೆಲ್ಲ ತುಂಬಿದ ನಂತರ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವೆಲ್ಲ ಡೀಟೇಲ್ಸ್ ಎಲ್ಲ ತುಂಬಿದ ನಂತರ ನಾನು ಆಲ್ರೆಡಿ ಹೇಳಿದ್ದೀನಿ, Part 2 ಕೂಡ ಇಲ್ಲಿದೆ ಡೀಟೇಲ್ಸು. ಆಲ್ರೆಡಿ ನಮೂನೆ 3 ಅಂತ ನಾನು ಹೇಳಿದ್ದೆ, ಅದು ಕೂಡ ಅಫಿಡೇಟ್ ನಾವು ಇಲ್ಲೇ ಮಾಡಬೇಕಾಗತ್ತೆ. ಅಫಿಡೇಟ್ ಪ್ಯಾಟರ್ನು ಕೂಡ, ಫಾರ್ಮ್ಯಾಟು ಕೂಡ ಇದರಲ್ಲಿ ಇದೆ. ಇಲ್ಲಿ ನೋಡಿ, ನಮಗೆ Part 3 ಅಂತಿದೆ, ಫಾರ್ಮ್ಯಾಟ್ ಫಾರ್ ಅಫಿಡೇಟ್. ಅಫಿಡೇವಿಟ್ ಏನಿದೆಯಲ್ಲ, 10 ರುಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ನೀವು ಇದನ್ನು ತೊಗೊಂಡು ಇವೆಲ್ಲ ಟೈಪ್ ಮಾಡಿಸಿ ಮ್ಯಾಟರ್ ಇದನ್ನು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ನಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರಬಹುದು, ಅಪ್ಲಿಕೇಶನ್ ಯಾವ ಥರ ಸಬ್ಮಿಟ್ ಮಾಡಬೇಕಂತ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಇವರು ಹೇಳ್ತಾ ಇರುವ ಇನ್ಸ್ಟ್ರಕ್ಷನ್ ಪ್ರಕಾರ. ಈಗ ಇಲ್ಲಿ ನೋಡಿ, ದಿಸ್ ಒನ್ ವಿದ್ಯಾರ್ಥಿ ವೇತನ ಯೋಜನೆ
ಪಟ್ಟಿಯನ್ನು ಪರಿಶೀಲಿಸಿ. ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ. ಇದು ಚೆಕ್ ಲಿಸ್ಟ್ ಇದೆ, ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್, ಈ ಚೆಕ್ ಲಿಸ್ಟ್ ಕೂಡ ನೀವು ಹಚ್ಕೊಳ್ಬೇಕಾಗತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಕಾಣಿಸ್ತಾ ಇರೋದು. ಇದು ಕೂಡ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಹಚ್ಚಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಸೆಕೆಂಡ್ ಒನ್, ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಇದನ್ನು ನಾನು ಹೇಳ್ತೀನಿ ಇದನ್ನು ಎಲ್ಲಿಗೆ ಕಳಿಸ್ಬೇಕು ಅಂತ. ವಿದ್ಯಾರ್ಥಿ ವೇತನದ ವಿವರ ದಾಖಲೆ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಫಾರ್ಮ್. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು. ಇದು ಓಪನ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ಸಂತ ನಿರಂಕಾರಿ ಮಂಡಲ್ ಅಂತಿದೆ, ಬಾಬಾ ಗುರುಪ್ಚಂದ್ ಸಿಂಗ್ ಸ್ಕಾಲರ್ಶಿಪ್ ಸ್ಕೀಮ್. ಇದರಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಇದರೊಂದು ಒಂದು ಕೊನೆಯಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಅದು ಏನು ಪಾಯಿಂಟ್ ಅಂದರೆ ಎಲ್ಲಿ ಕಳಿಸ್ಬೇಕಂದ್ರೆ ಇಲ್ಲಿ ನಾವು ನೋಡ್ಬೋದು ಸ್ಕಾಲರ್ಶಿಪ್ ಫಾರ್ಮ್ ಏನಿದೆಯಲ್ಲ ಸ್ಪೀಡ್ ಪೋಸ್ಟ್ ಮುಖಾಂತರ ಇಲ್ಲಿ ಕಾಣುವ ಅಡ್ರೆಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂತ ನಿರಂಕಾರಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಿರಂಕಾರಿ ಚೌಕ್ ಬುರಾರಿ ರೋಡ್ ಡೆಲ್ಲಿ 110009 ಇಂಡಿಯಾ. ಈ ವಿಳಾಸಕ್ಕೆ ನಾವು ಪೋಸ್ಟ್ ಮಾಡಬೇಕಾಗತ್ತೆ. ಪೋಸ್ಟ್ ಮಾಡಿದ ನಂತರ ನಿಮ್ಮ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದೆಯೋ ಇಲ್ಲೋ ಅಂತ ನಿಮ್ಮ ಮಾಹಿತಿ ನಿಮ್ಗೆ ಇವರು ತಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ತಿಳಿಸ್ತಾರೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಎಲ್ಲರಿಗೂ ಈ ಸ್ಕಾಲರ್ಶಿಪ್ ಬೆನಿಫಿಟ್ ಸಿಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.